ಹೆಣ್ಮಕ್ಳವ್ರೆ ಗೊತ್ತಾ, ಹಣೆ ತುಂಬಾ ಕುಂಕುಮ ಹಚ್ಕೊಂಡು, ಕೆನೆ ತುಂಬಾ ಅರಸಿನ ಬಳ್ಕೊಂಡು, ನೀರಿನ ಬಿಂದಿಗೆ ತಲೆ ಮೇಲೆ ಒತ್ಕೊಂಡು ಬರ್ತಾ ಇದ್ರೆ ಕೂಸೆ ಹಂಗೆ ಭಕ್ತಿಯಿಂದ ಕೈ ಮುಗಿಬೇಕು ಅಂತ ಮನಸ್ಸಿನಾಗೆ ಭಕ್ತಿ ಬರ್ತದೆ ಕಣು. ಇವಳು ಯಾವ ಸೀಮೆ ಅಪ್ಸರನ ಇವಳು. ಏ ಜುಟ್ಟು, ಓ ನೀನಾ? ಹಾ ಹಾ ಹಾ, ನೀನಾ? ಹೌದು, ಇಲ್ಲೇನಾ ಇರೋದು? ಹಾ ಇಲ್ಲೇ. ಅವತ್ತು ಅಲ್ಲಿ ಈಜ ಕೊಡದಾಗೆ ಜಪ್ತಿ ಆಯ್ತಾ? ಹಾ ಹೌದು. ಏನೇಳೆ, ಸುಂಟ್ರಗಾಳಿ ಬಂದಂಗ್ ಬಂದ್ಬಿಟ್ಟಿದ್ಯಲ್ಲ, ಅವತ್ ನಿನ್ ಜೊತೆಗಿದ್ರಲ್ಲ ಮಿಕ್ ಮಿಕ್ಕಿಗಳು, ಅವ್ರ ಯಾರು ಬನ್ನಿಲ್ವಾ? ಏನವ ಎಲ್ಡಿ ಜಡೆ, ಏನಿದೆಲ್ಲ? ಪೇಂಟಿಂಗ್. ಪೇಂಟಿಂಗ್? ಹಂಗಂದ್ರೆ ಏನ ಗೊತ್ತಿಲ್ಲ, ಚಿತ್ರಕಲೆ. ಓಹೋ, ಚಿತ್ರಕಲೆ ಅಂತಾರಲ್ಲ, ಇದೇನಾ? ಆ ಇದನ್ನೇ ರಿಯಲ್ ಆರ್ಟ್ ಅನ್ನೋದು. ಎಂತದು? ಏ ಪೆದ್ದೆ, ನಿಜವಾದ ಕಲೆ ಕಣು. ಹಂಗ ಇಲ್ಲೋಡು, ನಾನ್ ಬರ್ತಿರೋ ಹಂಗರ್ ಅನ್ನೋ ಪೇಂಟಿಂಗ್ ಗೆ ಫಸ್ಟ್ ಪ್ರೈಸ್ ಬಂದಿದೆ. ಬೈಜು? ಬೈಜು ಅಂದ್ರೆ ಏನ? ಅಯ್ಯೋ ನಿನ್ಗ ಅದು ಗೊತ್ತಿಲ್ಲ, ಮೊದಲನೇ ಬಹುಮಾನ ಬಂದಿದೆ. ಹಂಗ? ಹಾ, ಈ ಪತ್ರಿಕೆ ಫಾರಿನ್ ಗೆಲ್ಲ ಹೋಗುತ್ತೆ, ಅಲ್ಲಿ ನಮ್ ಕಲೆಗೆ ತುಂಬಾ ಬೆಲೆ, ಗೌರವ. ನಮ್ ಕಲೆಗೂ ಬೆಲೆ, ಹಂಗೆ ನಮ್ ದೇಶಕ್ಕೂ ತುಂಬಾ ಗೌರವ ಅಲ್ವಾ? ಏನ್ ಕರೆಕ್ಟ್ ಕರೆಕ್ಟ್, ನಿನ್ ಯಾಸ ನಾಚಿಕೆ ಹಾಕಿಲ್ವಾ ಇಂತ ಮಾತಾಡಕ್ಕೆ? ನಿಂಗೆ ನಮ್ಮ ದೇಶದಾಗಿಂತ ದರಿದ್ರ ಐತೆ ಅಂತ ತಿಳಿದೆ ಇರೋ ನಮ್ಮ ಜನಕ್ ತೋರಿಸಿ, ನಮ್ಮ ಜನಗಳ ಎಚ್ಚೆತ್ಕೊಳಂಗ್ ಮಾಡದ್ ಬಿಟ್ಟು, ನಮ್ಮಲ್ಲಿರೋ ದರಿದ್ರಕ್ಕೆ ಇನ್ನಷ್ಟು ಬಣ್ಣ ಹಚ್ಚಿ, ಅದನ್ನ ಹೊರದೇಶಕ್ಕೆ ಕಳಿಸಿ, ಅಲ್ಲಿ ಮೆರವಣಿಗೆ ಮಾಡಿಸಿ, ಬಹುಮಾನ ತಕೊಳ್ಳೋ ನೀವು ಚಿತ್ರಗಾರರು, ಇದು ಚಿತ್ರಕಲೆನಾ? ತಗೊಳೋ ತಿಪ್ಪೆ ಬಿಸಾಕಮ್ಮ, ಇನ್ಯಾವ್ದು ನಮ್ ದೇಶದಾಗ ಇಲ್ವೇ ಇಲ್ಲ ಅಲ್ವಾ? ಚಾಮುಂಡಮ್ಮನ ಬೆಟ್ಟ ಇಲ್ವಾ? ಮೈಸೂರು ಅರಮನೆ ಇಲ್ವಾ? ಜೋಗ ಜಲಪಾತ ಇಲ್ವಾ? ಮಲ್ನಾಡಿಲ್ವಾ? ಬೇಲೂರು ಶಿಲಾಬಾಲಿಕೆ ಇಲ್ವಾ? ಇಂಥದ್ದನ್ನೆಲ್ಲ ಬರೆದು, ಇದು ನಮ್ಮ ದೇಶ, ಇದು ನಮ್ಮ ಕಲೆ ಅಂತ ಹೊರ ದೇಶದವ್ರಿಗೆ ಎದೆ ತಟ್ಕೊಂಡೇಳು ಅಲ್ಲ. ಆಹಾ, ನಮ್ಮಪ್ಪ ಬೇಲೂರಿನಾಗೆ ಆ ಕಲ್ಲ ಕೆತ್ತವನಲ್ಲ, ಅದನ್ನ ಕಾಗದ್ದಾಗ ಬರೆಯಕ್ಕೆ ಜನ್ಮ ಸಾಲದು, ಅದನ್ನೇನಾನ ಬರೆಯಕ್ಕೆ ನಿನ್ ಕೈನಲ್ಲಿ ಆಗ್ತದ? ಅದಕ್ಕೆ ನಿಮ್ಮಂತ ದುಡ್ಡಿರೋರು ಶ್ರೀಮಂತರು ಸುತ್ತಮುತ್ತ ಇರೋ ಬಡತನನ ಕಂಡು ಕನಿಕರ ತೋರಿಸಿ ಅಣಸಹಾಯ ಮಾಡಿ ಬಡವ್ರನ್ನ ಉದ್ಧಾರ ಮಾಡಬೇಕು. ಅದು ಬಿಟ್ಬಿಟ್ಟು ಹೆಸರು ಹಣನು ಸಂಪಾದನೆ ಮಾಡಕ್ಕೆ ನವೀನ್ ಕಲೆನ ಹೊರದೇಶಕ್ಕೆ ಕಳಿಸ್ತಾಳಂತೆ, ಹೊರದೇಶಕ್ಕೆ ಕಳಿಸ್ಬಿಡು. ಇಷ್ಟು ತಿಳ್ಕೋ, ಯಾವತ್ತೂ ನಾವು ಮಾಡೋ ಕೆಲಸದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗಬೇಕು, ಆಗ್ಲೇ ಅದು ಕಲೆ, ಇಲ್ಲದೆ ಹೋದ್ರೆ ಕೊಲೆ. ಏ ಮುತ್ತ, ಅಲ್ಲಿ ನೋಡು, ನಿನ್ ಭಾಷಣ ಕೇಳಿ ಅಳ್ತಾ ಇದ್ದಾಳೆ. ಹೌದಾ? ಏನವ, ನಾನು ಆಡದ ಮಾತಿಗೆ ನಿನ್ ಕೋಪ ಬಂತ? ನೀನೇ ಯೋಚನೆ ಮಾಡು, ನನ್ನ ಮಾತನಾಗ ಏನಾರು ತಪ್ಪಾಯ್ತಾ? ಹಂಗೇನಾರು ತಪ್ಪಿದ್ರೆ ನನ್ನ ಕೆನ್ನೆ ಬಡಿ ಓಡಿಸ್ಕೊಂತೀನಿ. ಏನವ, ನಿಮ್ಮಂತ ವಿದ್ಯಾವಂತರು ನಮ್ಮಂತ ತಿಳುವಳಿಕಿಲ್ದವ್ರಿಗೆ ಬುದ್ಧಿ ಹೇಳ್ಬೇಕಣವ, ಬುದ್ಧಿ ಹೇಳ್ಬೇಕು. ನಾನು 20 ವರ್ಷದಿಂದ ಮೆಜೆಸ್ಟಿಕ್ ಸರ್ಕಲ್ ಸುತ್ತಾ ಇದ್ದೀನಿ, ಈ ತರ ಅಪ್ಸರೇನು ನೋಡಿರ್ಲಿಲ್ಲ, ನಿನ್ ತರ ಭಾಷಣ ಬಗ್ಗೆಯವರು ನೋಡಿರ್ಲಿಲ್ಲ. ಏ ನಿಜ ಹೇಳೋ, ನೀನು ಖಂಡಿತ ಓದಿದ್ಯಾ? ನಾ ಯಾವ ಸೀಮೆ ಓದ್ನೇ ಓದಿರೋದು, ನಮ್ಮ ಹಳ್ಳಿ ಸ್ಕೂಲ್ನಾಗೆ ಬರೀ ಕನ್ನಡ 4ನೇ ಕ್ಲಾಸ್ ಓದಿದ್ದದು. ಏ 4ನೇ ಕ್ಲಾಸ್ಗೆ ಇಷ್ಟು ಮಾತಾಡ್ತಿಲ್ಲ ನೀನು, ನೀನೇನಾದ್ರೂ BA ಪಾಸ್ ಮಾಡಿದ್ರೆ ಭೂಮಿ ಮ್ಯಾಗ ಇರ್ತಿರ್ಲಿಲ್ಲ. ಬಾ